ಬಂಧುಗಳೇ, ಆ ಪರಮಾತ್ಮ ಎಷ್ಟು ಕರುಣಾಮಯಿ, ಎಷ್ಟು ಕರಾರುವಾಕ್ಕಾಗಿ ನಮ್ಮನ್ನು ಹೇಗಿಡಬೇಕು, ಎಲ್ಲಿಡಬೇಕು, ಯಾವಾಗ ಸಂತೋಷ ಕೊಡಬೇಕು, ಯಾವಾಗ ದುಃಖ ಕೊಡಬೇಕು ಅನ್ನೋದನ್ನು ಕರಾರುವಾಕ್ಕಾಗಿ ಇಟ್ಟುಬಿಟ್ಟಿದ್ದಾನೆ. ಎಲ್ಲಿ ಸಮಸ್ಯೆಗಳನ್ನ ಇಟ್ಟಾನ, ಆದರೆ ಆ ಕರುಣಾಮಯಿಯ ಒಂದು ಕರುಣೆ ಹೇಗದ ಅಂದರೆ, ಸಮಸ್ಯೆಗಳನ್ನು ಇಟ್ಟಾನ, ಅಲ್ಲಿ ಪರಿಹಾರನೂ ಇಟ್ಟಾನ, ದುಃಖವನ್ನು ಇಟ್ಟಾನ, ಸುಖವನ್ನು ಇಟ್ಟಾನ, ಸಮಸ್ಯೆನೂ ಇಟ್ಟಾನ, ಪರಿಹಾರನೂ ಇಟ್ಟಾನ. ನಾವು ದುಃಖ ಸಮಸ್ಯೆ ನೋವು ಬಂದಾಗ ತಟ್ಟನೆ ಜರ್ಜರಿತರಾಗಿಬಿಡ್ತೀವಿ. ಜರ್ಜರಿತರಾಗುವ ಅವಶ್ಯಕತೆ ಇಲ್ಲ. ನಮ್ಮ ನಡುವೆ ಅನೇಕ ಮಾರ್ಗಗಳಿವೆ, ವೃತ್ತಗಳಿವೆ, ಪೂಜೆಗಳಿವೆ, ಮಂತ್ರಗಳಿವೆ, ಪ್ರಾರ್ಥನೆ ಇದೆ, ಸಾಧನೆಗಳಿವೆ. ಇವೆಲ್ಲವುಗಳಿಂದ ನಾವು ನಮ್ಮ ಕರ್ಮಾನುಸಾರ ಬರ್ತಕ್ಕಂಥ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೋಬಹುದಾಗಿದೆ. ಆಂತರಿಕ ಭಯ ಒಳಗೆ ಇರ್ತಕ್ಕಂಥ ಒಂದು ಏನು ಯಾರ ಮುಂದೆ ಹೇಳಿಕೊಡೋಂಥ ನೋವು, ಅಯಾತನೆ, ಇವನ್ನೆಲ್ಲವನ್ನು ನಾವು ಕ್ಷಣ ಮಾತ್ರದಲ್ಲಿ ಪರಿಹಾರ ಮಾಡಿಕೊಳ್ತಕ್ಕಂಥ ಮಾರ್ಗಗಳನ್ನು ದೇವರು ನಮ್ಮ ಮುಂದೆನೇ ಇಟ್ಟಾನ. ಇವೆಲ್ಲವನ್ನ ಋಷಿ ಮುನಿಗಳು, ಯೋಗಿಗಳು, ಸಾಧಕರು ಎಲ್ಲವನ್ನು ಮಾಡಿ ಧನ್ಯರಾಗಿದ್ದಾರೆ. ನಾನು ಕಂಡಂತೆ ನಮ್ಮ ಮುಂದೆ ಇವತ್ತು ಗಾಯತ್ರಿ ಮಂತ್ರ ಇದೆ, ಮೃತ್ಯುಂಜಯ ಮಂತ್ರ ಇದೆ, ಆದಿತ್ಯ ಹೃದಯ ಮಂತ್ರ ಇದೆ, ವಿಷ್ಣು ಸಹಸ್ರನಾಮ ಇದೆ, ಲಲಿತಾ ಸಹಸ್ರನಾಮ ಇದೆ, ಅನಂತರ ಹನುಮಾನ್ ಚಾಲೀಸ ಇದೆ, ಮತ್ತು ಶಿವ ನಾಮ ಸಂಕೀರ್ತನ ಇದೆ, ಇವೆಲ್ಲ ಇದೆ. ಬಟ್ ಅದನ್ನು ಯಾವ ರೀತಿ ಬಳಸ್ಕೋಬೇಕು, ಯಾವ ರೀತಿ ಹೇಳಬೇಕು, ಯಾವಾಗ ಆರಾಧನೆ ಮಾಡಬೇಕು ಅನ್ನೋದು ನಮಗೆ ಬಹುಶಃ ಎಷ್ಟೋ ಜನರಿಗೆ ಗೊತ್ತಿಲ್ಲ ಅನಿಸುತ್ತೆ. ಸೊ ದೇವ್ರು ಹೆಂಗದನ, ಅವ ಎಲ್ಲದನ, ಅವೆಲ್ಲ ಅದು ಬೇರೆ. ಆದರೆ ಈ ನಾನು ಕಂಡುಕೊಂಡ ಸತ್ಯ ಏನಪ್ಪ ಅಂದರೆ, ಈ ನಾನು ಹೇಳಿದ ಇವೆಲ್ಲ ಸಾಧನೆಗಳಲ್ಲಿ, ಮಂತ್ರಗಳಲ್ಲಿ, ಶ್ಲೋಕಗಳಲ್ಲಿ ಅದ್ಭುತವಾದ ಒಂದು ಶಕ್ತಿ ಇದೆ, ಪರಿಹಾರಾತ್ಮಕ ಒಂದು ಇದನ್ನು ನಾನು ನೋಡ್ತಾ ಇದ್ದೀನಿ ನಾನು ಆ್ಯಕ್ಚುಲಿ. ಸೊ ನಿಮಗೆ ಗಾಯತ್ರಿ ಮಂತ್ರದ ಬಗ್ಗೆ ಗೊತ್ತು, ಮೃತ್ಯುಂಜಯ ಮಂತ್ರದ ಬಗ್ಗೆ ಗೊತ್ತು, ಹನುಮಾನ್ ಚಾಲೀಸ ಬಗ್ಗೆ ಗೊತ್ತು. ಆದರೆ ಬಹುಶಃ ಚಂದ್ರಶೇಖರಾಷ್ಟಕ ಅಂತ ಒಂದು ಸಾಧನಾ ಮಾರ್ಗ ಇದೆ, ಶ್ಲೋಕಗಳಿವೆ, ಅದರ ಬಗೆಗೆ ನಿಮ್ಗೆ ಗೊತ್ತಿರಲಿಕ್ಕಿಲ್ಲ ಅಂತ ಅನಿಸುತ್ತೆ. ತಪ್ಪು ಇರ್ಬೋದು ನಂದು, ನಿಮ್ಗೆ ಗೊತ್ತಿರಬೇಕು, ಬಟ್ ನನಗೆ ಗೊತ್ತಿಲ್ಲ, ಅದು ರೇರ್ ಅನಿಸುತ್ತೆ ಆ್ಯಕ್ಚುಲಿ. ಆ ದಿಶೆಯೊಳಗೆ ಚಂದ್ರಶೇಖರಾಷ್ಟಕ ಇದೊಂದು ಅದ್ಭುತ ಸಾಧನಾ ಮಾರ್ಗದ. ಇದರಲ್ಲಿ ಬರ್ತಕ್ಕಂಥ ಶ್ಲೋಕಗಳನ್ನು ಅಂದದ್ದಾದ್ರೆ ಬರ್ತಕ್ಕಂಥ ಅಪಾಯಗಳು, ಭಯ, ಅನವಶ್ಯಕ ಭಯ, ಎಂಬುದು ಬೇರೆಯವರಿಂದ ಕಿರಿಕಿರಿ, ಇವೆಲ್ಲ ಕಡಿಮೆ ಆಗ್ತದೆ ಆ್ಯಕ್ಚುಲಿ. ಏನೋ ಒಂದು ಆ ಶ್ಲೋಕದೊಳಗೆ, ಮಂತ್ರದೊಳಗೆ, ನಮ್ಮ ಚಾಂಟಿಂಗ್ನೊಳಗೆ ಏನೋ ಒಂದು ಶಕ್ತಿ ಇರಬಹುದು ಬಹುಶಃ. ನಾನಂತೂ ಅದನ್ನು ಕಂಡುಕೊಂಡಿದ್ದೀನಿ. ನಾನು ಎಷ್ಟು ಜನರಿಗೆ ಹೇಳಿದ್ದೀನಿ, ಅವರು ಕೂಡ ಅಪಾಯಗಳಿಂದ ಪಾರಾಗಿದ್ದಾರೆ. ಆನಂತರ ಅನೇಕ ಭಯಗಳಿಂದ, ಪ್ರಾಣಾಪಾಯಗಳಿಂದ, ಮತ್ತು ಎಷ್ಟೋ ಜರ್ಜರಿತವಾದ ರೋಗದಿಂದ ಬಳಲತಕ್ಕಂಥವ್ರು ಮತ್ತೆ ಪುನರಪಿ ಆರೋಗ್ಯವಂತರಾಗಿದ್ದಿರೋದನ್ನು ನಾನು ಕಂಡಾರಿ ಕಂಡಿದ್ದೀನಿ. ಆ ಶ್ಲೋಕ ಹೀಗಿದೆ: ಚಂದ್ರಶೇಖರ 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 ಪಾಹಿ ಮಾಂ, ಚಂದ್ರಶೇಖರ 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 ರಕ್ಷ ಮಾಂ, ರತ್ನ ಸಾನು ಶರಾಸನಂ ರಜತಾದ್ರಿ ಶೃಂಗ ನಿಕೇತನಂ ಸಿಂಜನೀಕೃತ ಪನ್ನಗೇಶ್ವರ ಮಚ್ಚುತಾನನ ಸಾಯಕಂ, ಕ್ಷಿಪ್ರದಗ್ಧ ಪುರತ್ರಯಂ ತ್ರಿದವಾಲಯೈರಭಿವಂದಿತಂ ಚಂದ್ರಶೇಖರಮಾಶ್ರಯೇ ಮಮ ಕಿಂ ಕರಿಷ್ಯತಿ ವೈಯಮ. ನೋಡಿ, ಚಂದ್ರಶೇಖರ ದೇವರನ್ನ, ಚಂದ್ರಶೇಖರ ಅಷ್ಟಕದ ನಾಮಗಳನ್ನು ಸಂಕೀರ್ತನವನ್ನು ಮಾಡಿದ್ರೆ ಯಮ ನನಗೇನು ಮಾಡಬಲ್ಲ ಅಂತಕ್ಕಂಥ ಒಂದು ಅರ್ಥ ಇದರಲ್ಲಿ ಬರ್ತದೆ. ಇದು ನಿಮಗೆ ನಾನೇ ಹೇಳಬೇಕಂತಿಲ್ಲ, ಇದು ಯೂಟ್ಯೂಬ್ನಲ್ಲಿ ಸಿಗುತ್ತೆ. ಚಂದ್ರಶೇಖರ ಅಷ್ಟಕ ಅಂತ ಹೊಡೀರಿ, ಅದರಲ್ಲಿ ಬರುತ್ತೆ. ಬಟ್ಟೆ ಅನ್ನೋದನ್ನು ಕೇಳಬೇಡಿ, ಅವರನ್ನು ಯಾರೋ ಹೇಳಿದ್ದನ್ನು ಕೇಳಬೇಡಿ. ನೀವನ್ಬೇಕು ಅದನ್ನು, ಅತ್ಯಂತ ಭಕ್ತಿಯಿಂದ ಹೇಳಿ,
ನಾಟಕೀ ತೀರಬಾರದು ಅನ್ನುವಾಗ ನನಗೆ ನಿನ್ನ ಸಹಾಯದ ಅವಶ್ಯಕತೆ ಇದೆ ತಂದೆ ಅಂತಕ್ಕಂಥ ಭಾವದಿಂದ ಸಮರ್ಪಣಾ ಭಾವದಿಂದ ಹೇಳ್ತಾ ಹೋಗಿ ಮಿರಾಕ್ಯುಲಸ್ ರಿಸಲ್ಟ್ ಸಿಗುತ್ತೀರಿ. ಯಾವುದಾದ್ರೂ ಒಂದು ಸಾಧನೆ ಮಾಡಿ, ಸುಮ್ಮನೆ ನೋವಿದೆ, ಸಮಸ್ಯೆ ಇದೆ, ದುಃಖ ಇದೆ ಅಂತ ಅಂದ್ಕೊಂಡು ಕೂತ್ರೆ ಯಾರು ಬಂದು ನಿಮ್ಮ ಪರಿಹಾರ ಮಾಡೋದಿಲ್ಲ. ನಾ ಹೇಳ್ತೀನಿ, ದಯವಿಟ್ಟು ಇಂಥವುಗಳನ್ನ ನಂಬ್ರಿ, ನಂಬಲೇಬೇಕು ನೀವು. ಶ್ರೀ ಗುರುದೇವ್.